ಶಿವಮೊಗ್ಗ ನಗರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಈಶ್ವರಪ್ಪಗೆ ಸವಾಲು ಹಾಕಿದ ಆಯನೂರು ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ಆಯನೂರು ರಾಜೀನಾಮೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆಯ್ನೂರು ಮಂಜುನಾಥ್ ಏಕಾಏಕಿ ಕಳೆದ ಒಂದು ತಿಂಗಳಿಂದ ಹಳೆ ರಾಜಕಾರಣಿ ಆದರೂ ಕೂಡ ಚರ್ಚೆಗೆ ಬಂದಿದ್ದು ಒಂದು ತಿಂಗಳಿಂದ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಇದಕ್ಕಿದ್ದಂಗೆ ಸಾಕೆ ಎಷ್ಟು ದಿನ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊತೀರಾ ನಂಗೆ ಡ್ರೈವಿಂಗ್ ಸೀಟ್ ಬಿಟ್ಕೊಡಿ ಸಾಕೆ ಈಶ್ವರಪ್ಪ ಅವರೇ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ನಿಮಗೆ ಟಿಕೆಟ್ ಸಿಗಲ್ವ ನಾನು ಬರ್ತೀನಿ ನನಗೆ ಕೆಪಾಸಿಟಿ ಇದೆ ನಾನು ಕೂಡ ಬಿ ಜೆ ಪಿಗಾಗಿ ದುಡ್ದಿದ್ದೀನಿ ಅಂತ ಒಂದು ತಿಂಗಳಾದ್ರೂ ಯಾರೂ ಕ್ಯಾರೆ ಅನ್ನಲಿಲ್ಲ ಇದಕ್ಕಿದ್ದಂಗೆ ಒಂದು ಫ್ಲೆಕ್ಸ್ ಬಂದುಬಿಡುತ್ತೆ ಎಲ್ಲ ಬದಲಾಗಬೇಕು ಶಿವಮೊಗ್ಗದಲ್ಲಿ ಕೋಮೋವಾದ ದೂರ ಆಗಬೇಕು ಹೀಗಾಗಿ ಒಂದು ರಂಜಾನ್ ಮತ್ತು ಯುಗಾದಿ ಒಂದು ಪ್ಲೇಸ್ ಬರುತ್ತೆ ನಂತರದಲ್ಲಿ ಇದ್ದಕ್ಕಿದ್ದಂಗೆ ಪ್ರೆಸ್ ಮೀಟನ್ನು ಮಾಡಿ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೇರವಾಗಿ ಈಶ್ವರಪ್ಪ ಅವ್ರನ್ನ ಟಾರ್ಗೆಟ್ ಎಮ್ ಎಲ್ ಸಿ ಸ್ಥಾನಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಈಶ್ವರಪ್ಪ ಅವರೇ ತಾಕತ್ತಿದ್ರೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಾ ಯಾವತ್ತಿದ್ರು ಯಡಿಯೂರಪ್ಪ ಅವ್ರ ಬೆನ್ನಿಂಗ್ ನಿಲ್ಲಿಲ್ಲ ನೀವು ನಿಮ್ಮಿಂದ ನಿಮ್ಮ ಮಗನ್ ಗೆಲ್ಸೋ ತಾಕತ್ತಿಲ್ಲ ನಿಮಗೆ ನಿಮಗ್ ಟಿಕೆಟ್ ಸಿಗುತ್ತಾ ಬಿಡ್ತ ಗೊತ್ತಿಲ್ಲ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕ ಯಾಕಂದ್ರೆ ನಾನು ನಿಲ್ತೀನಿ ನಿಮ್ ताकतನಾ ನನ್ನ ಮುಂದೆ ಪ್ರದರ್ಶನ ಮಾಡಿ 나ರಾಗ್ ಮಂಜುನಾಥ್ ವರ್ಷ ಬಿಜೆಪಿ ಇದಿರಲ್ಲ ಹೌದು ಬಿಜೆಪಿ ಸರ್ಕಾರ ಮೂರು ವರ್ಷ ಆಯ್ತಲ್ಲ ಹೌದು ಅವತ್ತು ಪ್ರತಿ ಪ್ರತಿಭಟಿಸುವ ತಾಕತ್ ಐನೂರ್ ಮಂಜುನಾಥ್ ಕರೆಲಿಲ್ಲ ಅಂತ ಇರಲಿಲ್ಲ ಹೌದು ಕರೆಕ್ಟ್ ಬಿಜೆಪಿ ಇದ್ದು ಉಂಡು ತಿಂದು ಅಲ್ಲೇ ಸೇರ್ಕೊಂಡಿದಿರಲ್ಲ ಸ್ವಾಭಿಮಾನ ಅನ್ನೋದಾದರೂ ಹೇಳಿದಿರಲ್ಲ ಯಾವುದು ಯಾರು ನೆಮ್ಮದಿ ಕೆಡಸಿ ಶಾಂತಿ ಹಾಳು ಮಾಡಿ ನೆಮ್ಮದಿ ಬೇಕು ಅಂತ ನಾನು ಕಾಮೆಂಟ್ ಹಾಕೊಂಡು ಫ್ಲೆಕ್ಸ್ ಹಾಕೊಂಡಿರಲ್ಲ ಹೌದು ಅಷ್ಟು ದಿನ ಅದನ್ನ ಅವತ್ತೆಲ್ಲ ಅವತ್ತೆಲ್ಲೋ ಹೋಗಿತ್ತಂತೀವಲ್ಲ ಆರ್ವಟ ಅವತ್ತೇ ಸಿಡಿದು ಬಂದಿದ್ದರೆ ಇದಕ್ಕೊಂದು ಮರ್ಯಾದೆ ಇರೋದು ನಿಜ ಆಮೇಲೆ ಹೌದು ಈಶ್ವರಪ್ಪ ಅವ್ರಿಗೆ ತಾವೇ ಗೆಲ್ಲಕ್ಕೂ ತಾಕತ್ತಿಲ್ಲ ಅವ್ರ ಮಗನ್ ಗೆಲ್ಸಕ್ಕೂ ತಾಕತ್ತಿಲ್ಲ ಇಲ್ಲ ಹೌದು ಇವತ್ತು ಅದನ್ನ ಪ್ರಶ್ನೆ ಮಾಡ್ತಿದಿರಲ್ಲ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಮಾಡ್ಬೇಕಿತ್ತು ಅವತ್ತೇ ಮಾಡ್ಬೇಕಾಗಿತ್ತು ಈಗ ಇವ್ರೇನು ಅಂದ್ರೆ ಯಾವ್ದೋ ಒಂದ್ ಜಾಗ ಅವ್ರೆ ಒಂದು ಕಾಂಗ್ರೆಸ್ ಎಲ್ಲೋ ಡಿ ಕೆ ಅವ್ರ ಏನೋ ಹೌದು ಹಾಗಾಗಿ ಕತೆ ಅದ್ ಅದ್ಬಿಟ್ರೆ ಬೇರೆನಿಲ್ಲ ಆಮೇಲೆ ಇನ್ನೊಂದ್ ಕತೆ ಏನು ಅಂದ್ರೆ ಹೌದು ಯಾವಾಗ ಒಬ್ಬ ವ್ಯಕ್ತಿಯನ್ನ ಮಾಡ್ಬೋದು ಅಂತಂದ್ರೆ ಮೊದಲೇ ಅಲ್ಲೇ ಇದ್ಕೊಂಡಾಗ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದಕ್ಕ ತಾಕತ್ತಿರುತ್ತೆ ಅರ್ಥ ಆಯ್ತಾ ಮಂಜುನಾಥ್ ಈಶ್ವರಪ್ಪ ಮಗನ್ಗೆಲ್ಸ ಇಲ್ಲ ಯಡಿಯೂರಪ್ಪ ಪರವಾಗಿ ನಿಂತಿಲ್ಲ ಅಂತ ಹೌದು ಅದನ್ನ ಮಾಡ್ಲಿಲ್ಲ ಹೌದು ಎಲ್ಲಾ ಒಂದ್ ರೀತಿಯ ಎಲ್ಲ ಏನಾಗುತ್ತೆ ಊಸರು ಹಳ್ಳಿ ರಾಜಕಾರಣ ಅಂತ ಕಾಣತಿವಲ್ಲ ಹೌದು ಅವ್ರು ಹೇಳ್ತಾರ ಸತ್ಯ ಈಶ್ವರಪ್ಪ ಬಿಜೆಪಿಯಿಂದ ನಿಂತಾಗ ರುದ್ರೇಗೌಡರು ಕೆಜೆಪಿ ನಿಂತಾಗ ಈಶ್ವರಪ್ಪ ಮೂರನೇ ಪ್ಲೇಸು ಹೌದು ವಿತೌಟ್ ಯಡಿಯೂರಪ್ಪ ಈಶ್ವರಪ್ಪ ಜೀರೋ ವಿಧಾನಸೌಧ ಮೆಟ್ಲತ್ತಲ್ಲ ಗೊತ್ತು ಅವ್ರ ಮಗನ ಎಮ್ ಎಲ್ ಸಿ ಎಮ್ ಎಲ್ ಎ ತಾಕತ್ತಿಲ್ಲ ಹೌದು ಹ್ಞೂ ಇಡೀ ಶಿವಮೊಗ್ಗ ಜನಕ್ಕೆ ಗೊತ್ತು ಹ್ಞೂ ವಸ್ತು ಏನಾಯ್ತಿದ್ರಲ್ಲಿ ನಿಜ ಅಲ್ಲ ಶಿವಮೊಗ್ಗ ಶಾಂತಿ ಆ ಬಾಯಿ ಗಿ ಹಾಕೊಂಡು ನಿಂತಿದ್ರಲ್ಲ ಹೌದು ಇಷ್ಟ ದಿನ ಯಾಕಿದ್ರಿ ಮತ್ತೆ ಶಿವಮೊಗ್ಗ ಹರ್ಷ ಹತ್ಯೆ ದಗದಗ ಹೊತ್ತು ಬೆಂಗಳೂರಲ್ಲಿ ಈಶ್ವರಪ್ಪ ಅವರು ಮುಸ್ಲಿಂ ಗೂಂಡಾಗಳು ಅಂತ ಗರ್ಜಿಸ್ಬಿಟ್ಟು ಶಿವಮೊಗ್ಗ ಪ್ರೊಟೆಸ್ಟ್ ಮಾಡಿದ್ರಲ್ಲ ಅವಾಗ ಬರ್ಬೇಕಿತ್ತು ಅವಾಗೆಲ್ಲೋಯ್ತು ಸಹೋದರ ರಾಜಕಾರಣದ ಡ್ರಾಮಾ ಅಷ್ಟೇ ಐನೂರು ಮಂಜುನಾಥ್ ಆರ್ಬಟ ರೆಬೆಲ್ ಮಂಜುನಾಥ್ ಇವೆಲ್ಲ ಟೈಟ್ಲ್ ಗಳು ಅವಶ್ಯಕತೆನೇ ಇಲ್ಲ ಎಸ್ ಹೌದು ರಾಜಕಾರಣದ ಹಸಿವು ರಾಜಕಾರಣದ ಇವೆಲ್ಲ ಏನಾಯ್ತ ಅವೆಲ್ಲ ಹಿಂಗೆಲ್ಲ ಆಡ್ಸತ್ತೆ ಈಗ ಎಮ್ ಎಲ್ ಸಿ ರಾಜೀನಾಮೆ ಇವತ್ತು ಕೂಡರು ಕೋರ್ಟ್ ಇಂತ ದರಿದ್ರ ರಾಜಕೀಯ ಯಾಕೆ ಮಾಡ್ತೀರಿ ಸಾವಲ್ಲಿ ಶಾಂತಿ ಬೇಕು ಅಂತ ಹೋಗಿದ್ರೆ ನಿಜವಾಗ್ಲು ಇರೋ ಅವತ್ಗೆ ಎಲ್ಲಾ ಪ್ರೋಟೋಕಾಲ್ ಗಳನ್ನೂ ಅನುಭವಿಸಿ ಈಗ ಬೇರೆ ಬೇರೆ ಕತೆ ಸವಾಲು ಸವಾಲು ಯಾಕೆ ಹಾಕೋದು ಸವಾಲು ಹಾಕತ್ತಿರೋ ತಾಕತ್ತಾಗಿರೋ ಸವಾಲು ಹಾಕ್ಬೇಕು ಈಶ್ವರಪ್ಪ ಸವಾಲು ಹಾಕ್ರಿ ಏನ್ ಸಿಗತ್ತೆ ಇವ್ರಿಗೆ ಅಲ್ವಾ ಹೌದು ಹಾಗಾಗಿ ಇದು ರಾಜಕಾರಣ ಎಲ್ಲರೂ ಹಿಂಗೆ ಈಗ ಎನ್ ವೈ ಗೋಪಾಲ್ ಕೃಷ್ಣ ಬಿಜೆಪಿ ಎಮ್ ಎಲ್ ಎ ಆಗಿದ್ರು ಮೊಳಕಾಲ್ಮರು ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಳ್ಳಿಲ್ವೇ ಹೌದು ಟೈಮ್ ಮುಗಿದ್ಮೇಲೆ ಅಷ್ಟೇ ಗಂಟೆ ಚುನಾವಣೆ ಘೋಷಣೆ ಆಗಿದೆ ಗಂಟೆ ಹೊಡೆದಂಗೆ ಶುರು ಮಾಡಗುರು ನೀನು ಆಟ ಅಂತ ಸಹ ಸಹಜವಾಗಿ ಜನ ಬಳಸ್ತಾರೆ ತಿಂದ ಮನೇಲಿ ಜಂತಿ ಎಣ್ಸೋದು ಉಂಡು ಮನೆ ಕನ್ನ ಹಾಕದು ಅಂತೆಲ್ಲ ಪದಗಳು ಬಳಸ್ತಾ ಹೋಗ್ತಾರೆ ರಾಜಕಾರಣದಲ್ಲಿ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಆಯಾ ಪಕ್ಷದಲ್ಲಿ ಇದ್ದು ಎಲ್ಲವನ್ನು ಅನುಭವಿಸಿ ಬೈಕ್ ಆಡ್ಕೊಂಡು ಆಡ್ಕಂಡು ಹೋಗುವಂಥದ್ದು ಅದ್ರ ಮುಂದುವರೆದ ಭಾಗ ಐನೂರು ಮಂಜುನಾಥ್ ಮತ್ತೊಂದ್ ಕಡೆ ಆಯ್ನೂರು ಮಂಜುನಾಥ್ ಏನೋ ಇದ್ರೆ ಟಿಕೆಟ್ ಸಿಗಲಿಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತುಕೊಳ್ಳಿ ನಾನು ನಿಲ್ತೀನಿ ಅಂತ ಹೇಳ್ತಾರಲ್ವಾ ಆಯ್ನೂರು ಮಂಜುನಾಥ್ ಕೂಡ ಕಾಂಗ್ರೆಸ್ ಹೋಗ್ತಾರೆ ಚರ್ಚೆ ಇಲ್ಲ ಸುಮ್ ಸುಮ್ನೆ ಬಿಜೆಪಿ ಎಂ ಎಲ್ ಸಿಗೆಲ್ಲ ರಿಸೈನ್ ಮಾಡಲ್ಲ ಸಿಗದೇ ಇದ್ರೆ ಐನೂರು ಮಂಜುನಾಥ್ ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತು ಈಗ ಏನಾಗದು ಗೊತ್ತಾ ಹಾ ಇಲ್ಲಿಂದ ದಡ ಮುಟ್ಟದ್ ಮೇಲೆ ನೀನ್ ಬಿಳು ನೋಡೋಣ ನೀನ್ ಬಿಳು ನೋಡೋಣ ಅನ್ನೋದಲ್ಲ ಇವರು ಬಿದ್ದು ಅವರು ಬಿದ್ರೆ ಹೇಳ್ಬೇಕು ನನ್ನ ಮಕ್ಳ ಮೇಲೆ ಆಣೆ ನಮ್ ತಂದೆ ತಾಯಿ ಮೇಲೆ ಆಣೆ ನಾನು ಕಾಂಗ್ರೆಸ್ ಹೋಗಲ್ಲ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಆಯ್ನೂರು ಮಂಜುನಾಥ್ ಹೇಳಿ ಈಶ್ವರಪ್ಪನು ಆ ಕರಿಬೇಕು ಅವಾಗ ಅವಾಗ ಇವ್ರದೇ ಸ್ಪಷ್ಟತೆ ಇಲ್ಲ ಅವ್ರು ಕರೆದೇನ್ ಮಾಡ್ತಾರೆ ಹಂಗಂತ ಈಶ್ವರಪ್ಪ ಸ್ಟ್ರಾಂಗ್ ಲೀಡರ್ ಪಾಪ ಅವ್ರ ಬಗ್ಗೆ ಅವ್ರು ಮಾತಾಡೋ ಅದಕ್ಕೆ ಶಿವಿಂಗ್ ಅಂತ ಅಂತಲ್ಲ ಈಶ್ವರಪ್ಪನೂ ಸ್ಟ್ರಾಂಗ್ ಲೀಡರ್ ಅಲ್ಲ ಆಯ್ನೂರು ಸ್ಟ್ರಾಂಗ್ ಲೀಡರ್ ಲೀಡರ್ ಅಲ್ಲ ಸುಮ್ನೆ ಕಾಂಗ್ರೆಸ್ ಒಂದಷ್ಟು ಗೊಂದಲ ಅವ್ರಿಗೇನ್ ಗೊಂದಲ ಅವ್ರಿಗೇನೂರು ಮಂಜುನಾಥ್ ಲೆಕ್ಕಾಚಾರ ಅಂತ ಹಾಕಿ ರೆಬೆಲ್ಲು ಆರ್ಭಟ ಗಿರ್ಬಟ ಯಾವುದು ಅಲ್ಲ ಯಾವ್ದು ಆರ್ಭಟ ಅಂದ್ರೆ ಅಖಾಡದಲ್ಲಿ ತೊಡೆ ತಟ್ಟದು ಮ್ಯಾಚ್ ಮುಗ್ದಿದ್ಮೇಲೆ ತೊಡೆ ತಟ್ಟರೆ ಏನ್ ಪ್ರಯೋಜನ ಬರ್ತದ ಅಷ್ಟೇ ಅಖಾಡದಲ್ಲಿ ತೊಡೆ ತಟ್ಟಬೇಕು ಅಂದ್ರೆ ಅಧಿಕಾರ ಅನುಭವಿಸುವಾಗಲೇ ಸಿಡಿದದ್ದು ಬಂದ್ರೆ ರೆಬೆಲ್ಲು ಎಲ್ಲ ಮುಗಿದ್ ಮೇಲೆ ತೊಡೆ ಎಲ್ಲ ಏನೇನ್ ತಟ್ಕೊಂಡ್ರು ಏನೋ ಪ್ರಯೋಜನ ಇಲ್ಲ ಯಾ ನೆಕ್ಸ್ಟ್ ಎಸ್ ವೀಕ್ಷಕರ ನಿಮ್ ಪ್ರಕಾರ ನೀವು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಆಯನೂರು ಮಂಜುನಾಥ್ ವಸ್ ಈಶ್ವರಪ್ಪ ಆಯನೂರು ಮಂಜು ಮತ್ ಮಾಡಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿಯ ವಾರ ಎಷ್ಟರ ಮಟ್ಟಿಗೆ ಸೂಕ್ತ ಈ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ತಿಳಿಸಿ ಹಾಗೆ ಮುಂಬರುವ ಚುನಾವಣೆ ಕಾಂಗ್ರೆಸ್ನವ್ರ ಎಚ್ಚರಿಕೆಯಿಂದ ಇರಬೇಕು ಹೌದು ಇಷ್ಟು ವರ್ಷ ಕೋಮುವಾದಿಗಳು ಅಂತ ಕರ್ಸ್ಕೊಂಡು ಅವರೇ ಕರಿತಾರಂತ ಕೆಲಸಗಳನ್ನ ಬೆಂಕಿ ಹಚ್ಚೋದು ಗಲಾಟೆ ಮಾಡೋದು ಎಲ್ಲವನ್ನೂ ಮಾಡದಂತ ಪಾರ್ಟಿ ಅಂತ ಏನ್ ಕರೀತಾವ್ರಲ್ಲ ಅದರಲ್ಲೇ ಇದ್ದು ಅಲ್ಲೂ ಕೂಡ ಅನುಭವಿಸಿ ಈಗ ಚುನಾವಣೆ ಬಂದಾಗ ಬಣ್ಣ ಬದಲಾಯಿಸ್ಕೊಂಡು ಬರ್ತಾವ್ರೆ ನಾಳೆ ನಿಮ್ಮಲ್ಲೂ ಅನುಭವಿಸಿ ಮತ್ನೇಹಳ್ಳ ನೆಕ್ಸ್ಟ್ ಎಲೆಕ್ಷನ್ ಓಡಬಹುದು ಅದ್ ಯಾವುದೇ ಕಾನ್ಸ್ಟಿಯನ್ಸಿ ಆಗಿರ್ಲಿ ಈ ತರ ಆ ಮಧ್ಯದಲ್ಲೇ ಬೇಕಾದ ಪ್ರತಿಭಟಿಸಿ ಹೊರಗಡೆ ಬರೋದು ಲೀಡರ್ಶಿಪ್ ಅದು ಎಂಟದೆ ಬಂಟ ಚುನಾವಣೆ ಬರೋ ಟೈಮ್ ಅವ್ರಿಗೆ ಇದ್ದು ಅನುಭವಿಸಿ ಆಚೆ ಬರೋದು ಅಲ್ಲ ಹಾಗಾಗಿ ನಾಳೆ ಬಂದ್ ಐದ್ ವರ್ಷ ಕಾಂಗ್ರೆಸ್ ಟಿಕೆಟ್ ಅಂತ ತಿಳ್ಕೊಳ್ಳಿ ಬದಲಾಯಿಸಿ ಹಿಂದೂಗಳ ವಿರೋಧಿ ಪಕ್ಷ ಕಾಂಗ್ರೆಸ್ ಅಂತ ಕೈ ಕೊಟ್ಬಿಟ್ಟು ಮಾಡಿರಿ ಕಾಂಗ್ರೆಸ್ ಅವರು ಅಷ್ಟೇ ಮತ್ತೆ ಹುಷಾರಾಗಿರಿ ಆ ಕಾಂಗ್ರೆಸ್ ಅವರು ಹೌದು ಈಗ ಇಲ್ಲಿ ಬಿಜೆಪಿ ಬೈತಾವ್ರೆ ಅವರು ಅಂತಂದ್ರೆ ಈಶ್ವರಪ್ಪನವ್ರ ಕಾಂಗ್ರೆಸ್ ಕೋಯ್ತವ್ರೆ ಅಂತ ಲೆಕ್ಕಾಚಾರ ಹೌದು ಕಾಂಗ್ರೆಸ್ನವ್ರು ಹುಷಾರಾಗಿರ್ಬೇಕು ಅಲ್ಲೂ ನೆಕ್ಸ್ಟ್ ಐದು ವರ್ಷ ಅನ್ಬೌಸ್ ಮತ್ತೆ ಬೈಕಂಡು ಇದು ಹಿಂದೂಗಳ ವಿರೋಧಿ ಪಕ್ಷ ಮುಸಲ್ಮಾನರ ಪಕ್ಷ ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಬಂದ್ರೆ ಎರಡ್ ಸಾವಿರದ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದೇ ಗೊತ್ತಾಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ಬಣ್ಣ ಬದಲಾಯಿಸುವವರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಿ ಇಲ್ಲಿವರೆಗೂ ಜಾತ್ಯತೀತತೆ ನಮ್ಗ ನನ್ನ ನೆನಪಾಲಿಲ್ಲ ಇಲ್ಲಿವರೆಗೂ ಶಾಂತಿ ನೆನಪಾಲಿಲ್ಲ ಇಲ್ಲಿವರೆಗೂ ಕೋಮುವಾದಿಗಳು ನೆನ್ಪಾಲಿಲ್ಲ ಚುನಾವಣೆ ಬಂದಾಗ ಚೇಂಜ್ ಚುನಾವಣೆ ಬಂದಾಗ ಸಿದ್ಧಾಂತದ ಬಗ್ಗೆ ಚುನಾವಣೆ ಬಂದಾಗ ಈ ಭಜ್ನೆ ಮಾಡೋರ್ನ ಸ್ವಲ್ಪ ಹುಷಾರಾಗಿರಿ ಐನೂರು ಆ ಲಿಸ್ಟಿಗೆ ಸೇರ್ತಾರೆ ಹೌದು ನೆಕ್ಸ್ಟ್ ಎಸ್ ಹಾಗೆ ಮುಂಬರೋ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರೋ ಸಿಎಂ ಆಗಬೇಕು ಅನ್ನೋದು ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಈ ವಿಡಿಯೋದಲ್ಲಿ ಆಲ್ರೆಡಿ ಮನವಿಯನ್ನು ಕೊಟ್ಟಾಯ್ತು ಸೂಕ್ತರ ಆಯ್ಕೆ ಮಾಡಿ ಅಂತ ಮತ್ತೊಮ್ಮೆ ಈ ಬಾರಿ ಚುನಾವಣೆಯಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ ಗೋಟ್ ಹಾಕಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಯಾಕಂದ್ರೆ ಯೋಗ್ಯರು ವಿಧಾನಸೌಧದಲ್ಲಿ ಇರಬೇಕು ಜನಪರವಾಗಿ ಕೆಲಸ ಮಾಡೋರು ಜನರ ಜೊತೆ ನಿಲ್ಲೋರು ಕೇವಲ ಭಾಷಣ ಮಾಡ್ಕೊಂಡು ಬೆಂಕಿ ಹಚ್ಕೊಂಡು ಬಣ್ಣ ಬದಲಾಯಿಸ್ಕೊಂಡು ಫ್ಲೆಕ್ಸ್ ಹಾಕೊಂಡು ಆ ತರ ರಾಜಕಾರಣಿಗಳಿಗೆ ಅವಕಾಶ ಕೂಡ ಹೋಗ್ಬೇಡಿ ನಿಜವಾಗಿ ನಿಮ್ ನಿಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡುವಂತಹ ಅಭಿವೃದ್ಧಿ ಮಾಡುವಂತಹ ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕರನ್ನ ಆಯ್ಕೆ ಮಾಡಿ ಸೇವಕರನ್ನ ಆಯ್ಕೆ ಮಾಡಿ ನಾಯಕರನ್ನು ಕರೆಯಬೇಡ ಬಿಲ್ಡಪ್ಗಳು ಜಾಸ್ತಿ ಮೇಕೋಗ್ಬಿಡ್ತಾರೆ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಪಕ್ಷ ನೋಡಬೇಡಿ ಅವರು ಯಾರು ಕಣದಲ್ಲಿದ್ದಾರೆ ಅವರ ಯೋಗ್ಯತೆ ನೋಡಿ ಆಯ್ಕೆ ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ಐದು ವರ್ಷಕ್ಕೊಂದ್ಸಲ ಡ್ರಾಮಾ ಸಿಗುತ್ತೆ ಏಕಪಾತ್ರ ಅಭಿನಯ ಬಿಜೆಪಿಯಲ್ಲಿ ನಿಂತಾಗ ನರೇಂದ್ರ ಮೋದಿ ಹೀರೋ ಕಾಂಗ್ರೆಸ್ ಅಲ್ಲಿ ನಿಂತಾಗ ರಾಹುಲ್ ಹೀರೋ ಮೋದಿ ಸರಿ ಇಲ್ಲ ಈ ತರ ಡಬಲ್ ಗೇಮ್ ಮಾಡೋ ರಾಜಕಾರಣಿಗಳ ದೂರ ಇಡಿ ನೆಕ್ಸ್ಟ್ ಎಸ್ ವೀಕ್ಷಕರೇ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ